ಆಗ ತಮ್ಮ ಶಾಲಿನಲ್ಲಿ ಬಚ್ಚಿಟ್ಕೊಂಡಿರುವಂತಹ ಪಿಸ್ತೂಲ್ ಅನ್ನು ತೆಗೆದು ಇಬ್ರು ಕೂಡ ಸೇರಿ ಗುಂಡನ್ನ ಹಾರಿಸಿ ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಬಿಡ್ತಾರೆ. ಭಾರತದ ಸ್ವತಂತ್ರದ ಬಗ್ಗೆ ಕೆಲವೊಂದು ಕಥೆಗಳನ್ನ ನಾವು ಕೇಳಿದೀವಿ, ಆದ್ರೆ ಎಷ್ಟೋ ಕಥೆಗಳನ್ನ ನಾವು ಕೇಳಿಲ್ಲ. ಇವತ್ತು ನಾನು ನಿಮಗೆ 16 ವರ್ಷದ ವೀರ ವನಿತೆಯರ ಕಥೆಯನ್ನ ಹೇಳಲಿಕ್ಕೆ ಹೊರಟಿದ್ದೀನಿ. ಡಿಸೆಂಬರ್ 14, 1931 ಕೋಮಿಲಾ ಅಂದ್ರೆ ಪಶ್ಚಿಮ ಬಂಗಾಳದ ಕೋಮಿಲಾ, ಇಂದು ಅದು ಬಾಂಗ್ಲಾದೇಶದಲ್ಲಿದೆ. ಅಲ್ಲಿನ ಸುನ್ನಿತಿ ಚೌಧರಿ ಹಾಗೂ ಶಾಂತಿ ಘೋಷ್ ಅನ್ನೋರು ಆ ಕೋಮಿಲಾ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಚಾರ್ಲ್ಸ್ ಗೆಫ್ರಿ ಬಕ್ಲಿನ್ ಸ್ಟೀವನ್ಸ್ ಅವರ ಆಫೀಸ್ಗೆ ಹೋಗ್ತಾರೆ. ತಮ್ಮ ಸಹಪಾಠಿಗಳ ಜೊತೆಗೆ ಒಂದು ಈಜು ಸ್ಪರ್ಧೆಯನ್ನ ಆಯೋಜನೆ ಮಾಡಿ ಅಂತ ಒಂದು ಪೆಟಿಷನ್ ಅನ್ನ ಅವರು ತಗೊಂಡು ಹೋಗಿರ್ತಾರೆ. ಇಬ್ರು ಕೂಡ ಒಳಗೆ ಎಂಟರ್ ಆಗ್ತಾರೆ. ಆ ಪೆಟಿಷನ್ ಅನ್ನ ಆ ಬ್ರಿಟಿಷ್ ಅಧಿಕಾರಿಗೆ ಕೊಡ್ತಾರೆ. ಬ್ರಿಟಿಷ್ ಅಧಿಕಾರಿ ಅದನ್ನ ಓದ್ತಾ ಇರ್ತಾನೆ. ಆಗ ತಮ್ಮ ಶಾಲಿನಲ್ಲಿ ಬಚ್ಚಿಟ್ಕೊಂಡಿರುವಂತಹ ಪಿಸ್ತೂಲ್ ಅನ್ನ ತೆಗೆದು ಇಬ್ರು ಕೂಡ ಸೇರಿ ಗುಂಡನ್ನ ಹಾರಿಸಿ ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಬಿಡ್ತಾರೆ. ನಮಗೆ ಒಂದು ಪ್ರಶ್ನೆ ಮೂಡುತ್ತೆ, ಯಾಕೆ ಇವರು ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದ್ರು, ಏನಾಗಿತ್ತು ಅಂತ. ಈ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅವರು ಒಂದು ಸುಗ್ರೀವ್ ಆಜ್ಞೆಯನ್ನ ಹೊರಡಿಸ್ತಾರೆ. ಅದ್ ಏನಪ್ಪಾ ಅಂದ್ರೆ, ಕೆಲವೊಂದು ಕಾಮನ್ ಆಗಿರುವಂತಹ ರೈಟ್ಸ್ ಗಳನ್ನ ಅವರು ತಕ್ಕೊಂಡಿರ್ತಾರೆ. ಅಂದ್ರೆ ಆ ರೈಟ್ಸ್ ಅನ್ನ ಜನರಿಗೆ ಕೊಡೋದಿಲ್ಲ. ಮೇಲಾಗಿ ಈ ಜಿಲ್ಲಾಧಿಕಾರಿ, ಈ ಅಧಿಕಾರಿಗಳು ಏನಿರ್ತಾರೆ, ತಮ್ಮ ಅಧಿಕಾರದ ದುರುಪಯೋಗವನ್ನ ಪಡಿಸ್ಕೊಂಡು ಭಾರತೀಯ ಮಹಿಳೆಯರ ಮೇಲೆ ಅಸಭ್ಯವಾಗಿ ನಡ್ಕೊಳ್ತಾರೆ, ಅತ್ಯಾಚಾರವನ್ನ ಮಾಡ್ತಾರೆ. ಇವೆಲ್ಲವನ್ನ ಕೇಳಿ ಇವರಿಗೆ ನಾವೇ ಗತಿ ಕಾಣಿಸ್ಬೇಕು ಅಂತ ಶಾಂತಿ ಘೋಷ್ ಹಾಗೂ ಸುನ್ನಿತಿ ಚೌಧರಿ ಇಬ್ರು ಕೂಡ ಹೋಗಿ ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಬಿಡ್ತಾರೆ.